ನಮಸ್ಕಾರ. ನಾನು ಇವತ್ತು ಆಶಾಪುರ ಮಾತಾಜಿಯವರ ದೇವಸ್ಥಾನಕ್ಕೆ ಬಂದಿದ್ದೀನಿ. ಸೊ ಇದಿರೋದು ಬನಘಟ್ಟ ನ್ಯಾಷನಲ್ ಪಾರ್ಕ್ ಹತ್ರ. ಈ ದೇವರ ಮೂಲ ಸ್ಥಾನ ಬಂದು ರಾಜಸ್ಥಾನದಲ್ಲಿ ಇರೋದು. ರಾಜಸ್ಥಾನ ಬಿಟ್ಟರೆ ಇದಿರೋದು ನಮ್ಮ ಬೆಂಗಳೂರಲ್ಲಿ. ಸೊ ಆಶಾಪುರ ಮಾತಾಜಿಯವರ ದೇವಸ್ಥಾನ ಇರೋದು ಟೋಟಲ್ ಎರಡು, ಒಂದು ರಾಜಸ್ಥಾನದಲ್ಲಿ ಬರುತ್ತೆ, ಇನ್ನೊಂದು ಬೆಂಗಳೂರಲ್ಲಿ ಬರುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂತಂದರೆ, ಆಶಾಪುರ ಮಾತಾಜಿಯವರ ದೇವಸ್ಥಾನಕ್ಕೆ ಬಂದು ನೀವು ಆಶಾಪುರ ಮಾತಾಜಿ ಅವ್ರಿಗೆ, ಐ ಮೀನ್ ದೇವ್ರಿಗೆ, ನೀವು ಪತ್ರ ಬರೀಬೋದು. ಸೊ ಅದ್ರ ಬಗ್ಗೆ ಏನು ಅಂತ ಹೇಳಿ ನಾವು ಮತ್ತಷ್ಟು ಮಾಹಿತಿಗಳನ್ನ ತಿಳಿಯೋಣ. ಬನ್ನಿ ದೇವಸ್ಥಾನದೊಳಗೆ ಹೋಗಿ ನೋಡೋಣ. ಈ ದೇವಸ್ಥಾನದಲ್ಲೇ ನಿಮಗೆ ಮೊದಲು ಸಿಗುವಂಥದ್ದು ಗಣಪತಿ ಮಂದಿರ. ಗಣಪತಿ ಮಂದಿರದ ನಂತರ ನಿಮಗೆ ಶ್ರೀ ಆಶಾಪುರ ಮಾತಾಜಿಯವರ ಮಂದಿರ ಸಿಗುತ್ತೆ. ಆಶಾಪುರ ಮಾತಾಜಿಯವರು ಜಡೇಜ ರಜಪೂತ್ ಮನೆತನದ ಮುಖ್ಯ ದೇವತೆ ಕೂಡ ಆಗಿದ್ರು. ರಾಜಸ್ಥಾನದಲ್ಲಿ ಬೇರೆ ಬೇರೆ ಜನಾಂಗದವರು ಕೂಡ ಆಶಾಪುರ ಮಾತಾಜಿಯವರನ್ನ ತಮ್ಮ ಕುಲದೇವಿಯನ್ನಾಗಿ ಪೂಜೆ ಮಾಡ್ತಾರೆ. ಕೊನೆಯದಾಗಿ ಇಲ್ಲಿನ ಕ್ಷೇತ್ರಪಾಲ ಸೋನನಾಥ್ ಮಹಾರಾಜ್ ಜಿ ಅವರ ಮಂದಿರ ಕೂಡ ನಿಮಗೆ ಸಿಗುತ್ತೆ. ನಾನು ಮೊದಲೇ ಹೇಳ್ದಂಗೆ ಇಲ್ಲಿ ದೇವರಿಗೆ ಪತ್ರ ಬರೀಬೋದು, ಅಂದರೆ ನಿಮ್ಮ ಕೋರಿಕೆಗಳನ್ನು ದೇವರಿಗೆ ಸಲ್ಲಿಸ್ಬೋದು. ಎಲ್ಲ ದೇವಸ್ಥಾನದಲ್ಲೂ ನೀವು ಕೋರಿಕೆಗಳನ್ನು ತಮ್ಮ ಮನಸ್ಸಲ್ಲಿ ಹೇಳ್ತಾ ಸಲ್ಲಿಸ್ತಾ ಇದ್ರಿ, ಇಲ್ಲಿ ಪತ್ರದ ಮುಖಾಂತರ ಸಲ್ಲಿಸ್ಬೋದು, ಹಾಗೂ ಅದು ಈಡೇರುತ್ತೆ ಅನ್ನೋ ನಂಬಿಕೆ ಕೂಡ ಇಲ್ಲಿ ಇದೆ. ನೋಡಿ, ನೀವು ಮಕ್ಕಳ ಜೊತೆ ಬಂದಾಗ ಮಕ್ಕಳು ಆಟಾಡಲಿಕ್ಕೆ ಇಲ್ಲಿ ಮಿನಿ ಪಾರ್ಕ್ ಕೂಡ ಇದೆ. ದೇವಸ್ಥಾನದ ಬಲಭಾಗದಲ್ಲಿ ನೀವೀಗ ನೋಡ್ತಾ ಇದ್ದೀರಾ. ಅನ್ನದಾತೋ ಸುಖೀ ಭವ. ಸೊ ನೀವು ನೋಡಿದಂಗೆ ಈ ದೇವಸ್ಥಾನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು 2003 ಸ್ಟಾರ್ಟ್ ಆಗಿದ್ದಂದ್ರೂ 9 ಆಯಿತು. 9 ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡು ಇಲ್ಲಿ ಪ್ರತಿನಿತ್ಯ ಅನ್ನದಾನ ಕೂಡ ಇರುತ್ತೆ. ಸೊ ಸುತ್ತ ನೋಡಿದ್ರೆ ನಿಮಗೆ ಕಾಡ್ ಇದೆ, ಕಾಡ್ ಮಧ್ಯದಲ್ಲಿ ಒಂದು ದೇವಸ್ಥಾನ. ಸೊ ಫುಲ್ ಸೈಲೆಂಟ್ ಅಂತ. ನೀವು ಸಿಟಿಯಿಂದ ಈ ದೇವಸ್ಥಾನಕ್ಕೆ ಬಂದಾಗ ನೀವೆಲ್ಲೋ ಬೇರೆ ಕಡೆ ಹೋದಂಥ ಒಂದು ಫೀಲ್ ಸಿಗುತ್ತೆ. ಸೊ ಈ ದೇವಸ್ಥಾನದ ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಬನ್ನಿ, ನಿಮ್ಮ ಫ್ಯಾಮಿಲಿ ಜೊತೆ, ನಿಮ್ಮ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿ, ದೇವರ ಆಶೀರ್ವಾದ ಪಡೀರಿ. ಧನ್ಯವಾದಗಳು.